ಹೊನ್ನಾಳಿ ಪಟ್ಟಣದಲ್ಲಿ ಸರಿಯಾದ ನೀರು ಪೂರೈಕೆ ಹಾಗೂ ಚರಂಡಿಗಳ ಸ್ವಚ್ಛತೆ ಇಲ್ಲ ಎಂದು ವಾರ್ಡ್ ನಂಬರ್ ಒಂದರ ನಾಗರಿಕರು ಆಪಾದಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದ 24x7 ನೀರು ಪೂರೈಕೆ ಕೇವಲ ಹೆಸರಿಗೆ ಮಾತ್ರ ಇದೆ, ಆದರೆ ಸರಿಯಾಗಿ ನೀರು ಬರುತ್ತಿಲ್ಲ. ಚರಂಡಿಗಳ ಸ್ವಚ್ಛತೆ ಸರಿಯಾದ ಸಮಯಕ್ಕಿಲ್ಲ ಹಾಗೂ ವಾರ್ಡಿನಲ್ಲಿ ಹಂದಿಗಳ ಕಾಟ ತುಂಬಾ ಜಾಸ್ತಿಯಾಗಿದೆ ಎಂದು ವಾರ್ಡ್ ನಂಬರ್ ಒಂದರ ನಾಗರಿಕರು ಆಪಾದಿಸಿದ್ದಾರೆ. ಕಳೆದ ಬಾರಿಯ ವಾರ್ಡ್ ನಂಬರ್ 9 ಈ ಬಾರಿಯ ವಾರ್ಡ್ ನಂಬರ್ 1 ಆಗಿದೆ. ಈ ವಾರ್ಡಿನಲ್ಲಿ 1750 ಮತದಾರರಿದ್ದು ಇದರ ವ್ಯಾಪ್ತಿ ರಾಶಿ ವಾಡ್ಕರ್ಗಲ್ಲಿ, ಮಿರ್ಜೆಗಲ್ಲಿ, ಬಸ್ತಿಗಲ್ಲಿ, ವೆಂಕಟೇಶ್ಗಲ್ಲಿ, ಪೂಲ್ಗಲ್ಲಿ, ಗಾಂಧಿ ಮಾರ್ಕೆಟ್, ಶೆಟ್ಟಿಗಲ್ಲಿ, ಜವಳಿಗಲ್ಲಿ ಹೊಂದಿದೆ. ಇಲ್ಲಿ ಲಿಂಗಾಯತ್ ಸಮುದಾಯದ ಜನಾಂಗದ ಮತದಾರರ ಸಂಖ್ಯೆ ಹೆಚ್ಚು ಇದ್ದು ಇವರು ನಿರ್ಣಾಯಕರಾಗಲಿದ್ದಾರೆ. ಈ ವಾರ್ಡಿನಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಶ್ರೀಮತಿ ಅಶ್ವಿನಿ ಬಾಬು ಮಿರ್ಜೆ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ಸುಕನ್ಯಾ ಬಾಬು ಶಮತ್ ಶೆಟ್ಟಿಯವರ ಮಧ್ಯೆ ನೇರ ಪೈಪೋಟಿ ನಿರ್ಮಾಣವಾಗಿದೆ. ಈ ಕುರಿತಾದ ಚುನಾವಣಾ ವಿಶೇಷ ವರದಿ ಇಲ್ಲಿದೆ. ಈಗ ಹಿಂದಿನವರು ಯಾರ್ಯಾರಿದ್ರು ಇಲ್ಲ, ಕಾರ್ಪೊರೇಟರ್ ಅವ್ರು ಯಾವುದೇ ಸಮಾಧಾನಕಾರಕ ಯಾವುದೇ ಕೆಲಸ ಮಾಡಿಲ್ಲ ಇಲ್ಲಿ. ಈಗೆಲ್ಲ ನೀವೇ ಫೋಟೋ ತೆಗೆದಿಲ್ಲ ನೋಡಿದ್ರಲ್ಲ, ಯಾರು ಸ್ವಚ್ಛತೆ ಇಲ್ಲ, ನಾಲ್ಕು ತಿಂಗಳ ಗಟಾರ ಸ್ವಚ್ಛ ಇಲ್ಲ, ಎಲ್ಲ ಇರೋದು ಅಂದಿ ಯಾವು ಎಲ್ಲ ಹೊಲಸು ಮಾಡಿ ಹೋಗ್ತಾವೆ. ಯಾಕೆ ಹೇಳಕ್ ಹೋದ್ರೆ ಯಾರು ಬಿಟ್ಟಾಗೋದಿಲ್ಲ, ಬಿಟ್ಟು ಅದನ್ನು ಸಮಾಧಾನಕಾರಕ ಯಾವುದೂ ಕೆಲಸ ಮಾಡೋದಿಲ್ಲ. ಮತ್ತು ನಾವು ಕೇಳಕ್ ಹೋದ್ರೂ ಅದ್ರ ಯಾವುದು ಸಮಾಧಾನಕ ಉತ್ತರ ಕೊಡೋದಿಲ್ಲ ಅವರು. ಅದಕ್ಕೆ ಇವೆಲ್ಲ ಸಮಸ್ಯೆ ಅದ. ಅದಕ್ಕೆ ಈ ಸಲ ನಾವೇನು ಮಾಡೋ ಅಂದ್ರೆ, ನಮ್ದು ಮೆಂಬರ್ ಇಲ್ಲಿ ಹುಡುಗ ಬಾಬು ಮಿರ್ಜಾ ಅವರು ಮಿಸ್ಸಸ್, ಅವರು ಅವರು ಹೊತ್ತಿಂದ ಇವರೇ ಎಲ್ಲ ಕೆಲಸ ಮಾಡ್ಕೊತ ಬಂದಾರ. ಇವೆಲ್ಲ ನಿಮಗೇನು ಕಾಣಿಸ್ತಾ ಅವರೇ ತೋಡೆಯವರೇ ಮಾಡಿದ್ರು ಮುಂದೆ ನಿಂತು. ಆದ್ರೆ ಅವರಿಂದ ಅವ್ರು ಯಾವುದೂ ಮುಂದೆ ಬಂದು ಯಾವುದೂ ಕೆಲಸ ಮಾಡಿಸಿಲ್ಲ. ಅದಕ್ಕೆ ಈ ಸಲ ನಾವು ಅವ್ರನ್ನೇ ಸರ್ ನಿಂದಿಸು. काय पाणी फक्त 24 तास म्हणतात, 24 तास काय पाणी येत नाही, तीन तीन चार चार दिवस पाणी असत नाही, गटार स्वच्छ 24 तास पाणी नसते. आलं की रात्री 12 वाजता 1 वाजता पाणी सोडतात आणि सकाळी 6-7 म्हणजे बंद केलेलं असतात. रात्री उठून कोण पाणी फेरणार, गटारी काढून ठेवतात, ते भरून न्यायला येत नाहीत, डुकरे सगळं परत आणखीन सगळीकडे पसरून टाकतात. ते काय हे करणार, केअर काढायला 8-8 दिवस कोण येत नाही, लाईट गेलं तर कोण गोष्ट. आता आम्ही बाई माणूस कुणा हे करणार, माझा नवरा मिस्टर होते तोपर्यंत त्यांनी जाऊन कंप्लेंट वगैरे लगेच करत होते, दुसऱ्या दिवशी येऊन कामं करून जात होते. आता आम्ही बाई माणूस कुठं हे करणार, कंटाळा. हा कंटाळे कोण इलेक्शन उभारले त्यांना सांगणार की बाकी काय. स्वच्छता पाहिजे, गटार असू दे, पाण्याचं असू दे, जास्त करून गटार. आणि इथले हे ओढ्यातले डुक्कर आधी कमी करा, ते इथले बोळामध्ये घाण वास, ते हागणदारी बरं खाते नको बोळ असं झाले, ते तेवढं बंद करा. हजार वर्षा पहिला तुम्ही कुठल्या मेंबरला सांगितलं नाही, आम्हाला हे आपले वाटतात, आम्हाला काम करतील असं वाटते म्हणून आम्ही ह्यांना सांगायला. हजार वर्षा पहिला कोणाला सांगितलं असं, हा अशी मुलाखत घेतली नाही, नाही आम्ही डायरेक्ट म्युन्सिपाल्टीला जाऊन सांगितलं. काय डुक्कर बघा तुम्ही, आता जाऊन तिथे बोळात जावा भेट, तर तिथं शूटिंग करत जावा, जरा बोळामध्ये शूटिंग करत जा. ह्याकडे पासून तुम्हाला शूटिंग करता नाक धरूनच शूटिंग करावं लागेल. ಸಮಾಚಾರ ಹಂದಿ ಬಿದ್ದ ಸಾಯಕತ್ತವ್ರಿ ಎಲ್ಲ ಹೊಡೆದ್ ಇದಾದ್ರು ಬಿ ಯಾರು ಬಂದ್ ನೋಡಂಗಿಲ್ಲ. ಮುನ್ಸಿಪಾಲ್ಟಿ ಅವ್ರು ಬಂದ ಎರಡ್ ಸಲ ಹೇಳಿದ್ರಿ, ನೀರಿಟ್ಟು ಸಂಡಾಸ ಮಾಡಿದಾರ್ರಿ, ಅದಕ್ಕೆ ನೀರು ಇಲ್ಲ ಏನಿಲ್ಲ, ಹಂಗ ಹೆಂಗಸರ್ ಕೊಡಗೋ ತಗೊಂಡ್ ಹೊಂಟಿದಾರ್ರಿ. ಅದ ಮಾಡಿ ಏನು ಉಪಯೋಗ ರೀ, ಅದಕ್ಕೆ ಏನ್ರಿ ಸಹಸ್ಕಾರ ಮಾಡ್ಬೇಕ್ರಲ್ಲ. ಕುಡಿನ ಟೈಮಲ್ಲಿ ಏತ್ನಿ ಪಾನಿ, ಪಾನಿ ಐತೆ ನೈತ ಟೈಮಲ್ಲಿ ಐತೆ, ಆಮೇಲೆ ಕಾಮಚ್ಚ ಟೈಮಲ್ಲಿ ಪಾನಿ ನಸ್ತೆ ಮನತ್ಯಾದ ಕರ ಪಾನಿ ನೈ ಕಿ ಪರವಾಸ ದೋನ್ ದಿವಸ ಪಾನಿಚ ನವತ 24 ತಾಸ ಪಾನಿ ಹೋತ. 24 ತಾಸ ಹಾಯ ಕರ ಕುಟಲ 24 ತಾಸ, ಆ 4 ರೋಜ ಐತೆ, 2-3 ದಿವಸ ಬಂದ ಹೋತೆ. ಭರೂನ್ ಠೇವಲೇಚಾ ನೀ ಗಟರ ಕಾಡಲ್ ತರ ಕೋನಚ ಎತ್ತಿದ ಏ ಬಗ ಐತ ಶೂಟಿಂಗ್ ಐತಲ ಗಟರಚ ಅಸ ಕೇಲ ತ ಕಸ ಮ ರೋಗ ರೈ ಕನ ಮುಲ ಲಹಾನ್ ಮುಲ ಅಂಗನವಾಡಿ ಹಾಯ ಆನಿ ಗಡ ಅಂತ ಬೋಳ ಕಾಯ ಕರೈತ ಎವಡ ಎವಡ ಬಸ್ಕೆ ಬಸ್ಕೆ ಪಡ್ಲೇತ ತೇ ಹೆ ಗುಸ ಉಡ್ನ ಸಗಳೆ ಕಿಡ ಆತಲೇತ ಕೈ ಬಗರ ಹೆ ಬೋಳಮಲಿ ಬಾಕಿ ತಗ ಆಮಚೆ ಘರ ಎವಡಿ ಎವಡಿ ಸೈತ ಹಾ ಶಪ್ಟಿ ಕಡೆ ಸಗಳಿ ಸಾಹೇಬ್ ಬಗರ ಅಸಾನೆ ಹೆ ಸಾ ಹೆ ಓ ನಾನೆ ಎವಡರ ಬಸ್ಕೆ ಪಡ್ಲೇತ ಬಾ ಆರ್ ತುಮಿ ಕಾಯ ನಿರ್ಗಳ ಹೆಟ್ಲೇ ಕಾಯ ಮರ ಕರ ಮಟ್ಲೇ ತುಮಿ ಮತ್ತೆ ಕಾಯ ಅದ ಮೆಂಬರ್ ಅಸ ಕರ್ತ ಕಾಯ ಮರ ಅದ ಪ್ಯಾಕಿಂಗ್ ಕಾಯ ತ ಕರಲ್ ಬದಿ ಕೋ ನೆ ಸಗ ಆದ ಗುಸ ಆಲಿ ಇದ್ರ ಅಮೆ ಕಾಯ ಕರ ಆಮಚೆ ಘರ ಲಹಾನ್ ನಾನ್ ಆತ್ ಮದೆ ಬಾತ್ರೂಮ ಸಂಡಸ್ತಿ ತ ಸಾಹೇಬ್ ಬಗ ಯಾಕೆ ಪಾಯ ಯಾಲ್ ಘಾಲ ಉತ್ತೆ ಕೋನ್ ಲಕ್ಷ ದೇ ಸುಡಂತ ಇಕಡೆ ಬಗಲ್ ತಯಾರ ನೈ त्यांचे फरचे आत उतरले सांगा ते घुसामुळे आत हे अंगणवाडीचं परवाच 2-3 फरचे उतरलेत खाली पण निवडून आले तर सगळं आले होते आम्ही पाण्याचे घागरी हार घेऊन उभारले कशाने इथे त्याने इकडे आलंच नाही कोणी गल्लीत फरकलंच नाही त्याने स्वयंपाक करा बघा आणि केवढं आणि आमच्याकडे हे पेशंट आम सुनबे हा इकडे दरवाजे एकच तिला हे स्वच्छता ठेवावं एकदम म्हणजे काय असं एवढं निवडून येता करता सगळं हे करता
परंतु एक दिवस आमच्या गल्लीला येत नाहीत, काय बघत नाहीत, तुम्ही कसं आहे काय विचारत नाही. त्या 10-15 दिवसाच्या अवधीत मात्र येऊन वहिनी असं करतो तसं करतो ते करतो हे करतो हे सगळं सांगता, परंतु त्याचा काहीही उपयोग होत नाही. नंतर परत 5 वर्षानंतर आणि निवडणीला बसल्यानंतर आणि परत येतात 5 वर्षानंतर, तोपर्यंत इकडे ढुकून बघतच नाही सा तुम्ही. गटार स्वच्छ आहे काय किंवा नाही. अंगणवाडी आहेत आमच्या दोन, त्या अंगणवाडीत सभा घ्यायला येतात कशासाठी, मुलं लहान आहेत. आणि तुम्ही स्वच्छता ठेवा, शौचालय जाऊन शौचालय करा, हे संडास्तेन जाऊन करून या, आणि इथं गटारीला बसवू नका. मग त्यांना सोयीस्कारच नाही तर त्यांनी कुठं जाणार, हो नाही जाणार मग कुठं जाणार. अंगणवाडींच्या मुलांना तिथं आज शौचालय बांधून द्या म्हणून सांगितलो आम्ही, तिने तिथं जात ते येतात तिकडे रस्त्याला बसतात आणि म्हणतात की आरोग्य कापाडा, आरोग्य कापाड. आरोग्य कसं कापाडायचं ह्याच्यामुळं आमच्या दोन अंगणवाडी आहेत तिथं, त्याच्यामुळं त्या मुलांनासाठी तर काही सुद्धा तुम्ही केलाच नाही सा आमच्या गल्लीत आहे म्हणून आमच्या. आणि अंगणवाडीत काहीच तुम्ही सोयीस्कारच केला नाही सा, सगळं ओल आली किंवा तुम्ही त्याला काय तर द्यायचं असलं तर द्याव त्यांना, असं काय तर करावं ही आमची इच्छा आहे. आणि नंतर आमची गल्ली सगळी स्वच्छ ठेवावं हीच एक आमची हे आहे इच्छा आहे. ಹೊಸ ವಾರ್ಡ್ ಪ್ರಕಾರ ಒಂದ್ ನಂಬರ್ ಸಾಧಾರಣ ಗಟಾರ ತೆಗಿಲಿಕ್ಕೆ 6 ತಿಂಗಳು ಒಂದ್ ಬರ್ತಾರ, ಅದು ಮುಂದಿನ ಕಾರ್ನರ್ಗಳು ಅಷ್ಟು ತೆಗಿತಾರ ಹೋಗ್ತಾರ. ರಸ್ತಾ ಅಂತ ಹುಡುಗಲಿಕ್ಕೆ ಬರಂಗಿಲ್ಲ, ರಸ್ತಾ ಇವೆಲ್ಲ ಇವನ್ ಕೆತ್ತಿ ಪೈಪ್ ಲೈನ್ ಮಾಡುವ ವೇಳೆ ಕೆತ್ತಿಟ್ಟು ಹೋಗಿ ಮೊನ್ನೆ ಅಷ್ಟು ಪವರ್ ಹಾಕಿದ್ರು. ಮುಂದೆ ಜೋಶಿ ಗಲ್ಲಿ ಒಳಗೆ ಉಳಿದದ್ದು ಕಾಂಕ್ರೀಟ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಹೋದ್ರು, ಕಾಂಕ್ರೀಟ್ ಇಲ್ಲ ಏನಿಲ್ಲ ಎಲ್ಲ ಹಂಗೆ ಉಳಿದ್ರು. ರಸ್ತಾ ಹಳ್ಳ ಅಂತ ಬಾತಿ ಬಾರ್ದಂಗೆ ಇದೆ, ಯಾಕಂದ್ರೆ ಇದರಿಂದ ಏನಾಗ್ತದೆ ಹಗಲಿ ಸಹಿತ ಮನೆಯೊಳಗೆ ಕೂಡ ಓಡೋಲ್ಲ ಇಷ್ಟು ಗಂಗಾಡಾಗ್ಯದ. ಮತ್ತು ಎಲ್ಲ ಕೊಳಸಂತಿ ಊರ್ ತುಂಬೆಲ್ಲ ಇದಾಗಿದೆ. ಹಂದಿಗಳ್ದು ಒಟ್ಟು 2-3 ಸಲ ನಾವು ಮುನ್ಸಿಪಾಲ್ಟಿಯವ್ರಿಗೆ ಹೋಗಿ ಹೇಳಿ ಬಂದೆವು, ಆದರೂ ಅವ್ರು ಏನೂ ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ. ಏ ಹಿಡ್ಕೊಂಡು ಯಾರು ಹಿಡ್ಕೊಂಡು ಇಷ್ಟ ಅಂದರು, ರಸ್ತೆ ಲೈಟ್ಗಳು ಹೋಗಿ ತಿಂಗಳು ತಿಂಗಳಾದರೂ ಹೇಳಿ ಬಂದರೂ ಸಹಿತ ರಸ್ತೆ ಲೈಟ್ಗಳು ಹಾಕೋದಿಲ್ಲ. ಮತ್ತು ಕೌನ್ಸಿಲರ್ಗಳಂತ ಒಮ್ಮೆ ಆರ್ಸಿ ಹೋದ್ರಂದ್ರೆ ಮತ್ತೊಂದು ಮುಂದಿನ ಇಲೆಕ್ಷನ್ ತನಕ ಈ ಕಡೆ ಹ್ಯಾಂಗೇ ಇಲ್ಲ. ಅದಕ್ಕೆ ಈಗ ಈ ರೀತಿ ಆಗೋದಕ್ಕೆ ಕಾರಣ ಏನು ವಿಚಾರ ಆಗಬೇಕು. ಆಮೇಲೆ ಇವೆಲ್ಲ ಸುಧಾರಣೆ ಆಗಬೇಕು. ಇವೆಲ್ಲ ಆಗದಿದ್ರೆ ಫೆವರ್ಸ್ ಕೊಡ್ಸಾರ ಮಸೀದಿ ಗಲ್ಲಿಂದ ಶಿರಾಕರ್ಗಲ್ಲಿ ಎಂಡ ತನಕ ಯಾರೇ ನಡ್ಕೋತ ಹೋದ್ರೆ ಸೈಕಲ್ ಮೇಲೆ ಹೋದ್ರೆ ಗಾಡಿ ಮೇಲೆ ಹೋದ್ರೆ ಅವ್ರ ಮೇಲೆ ಸ್ನಾನ ಮಾಡ್ದಂಗೆ ಆಗಿತ್ತು, ಹೊಲಸ್ ಗಟಾರ ನೀರು ಸ್ನಾನ ಮಾಡ್ದಂಗೆ ಆಗ್ತದೆ. ಅಷ್ಟು ರೀತಿ ಫೆವರ್ ಕೊಡ್ಸಾರ, ಆ ಫೆವರ್ದಿಂದ ಎಲ್ಲ ನೀರು ಸಿಡಿದು ಮೈ ಮೇಲೆ ಬರ್ತಾವೆ ಎಲ್ಲ ಪೂರಾ ಎಲ್ಲ ಗಲ್ಲಿಯೊಳಗೆ ಹಂಗಾಗ್ಯಾವ. ಅದಕ್ಕೆ ಇವೆಲ್ಲ ಸುಧಾರಣೆ ಆಗಬೇಕು ಅಂತ ನಮ್ದು ಎಲ್ಲರದು ಅಪೇಕ್ಷೆ ಅದ. काय गटर काढायला येत नाही, रोड काय असं आहे, लाईट नाही, महिना झाला लाईट नाही गल्लीमध्ये. आणि काय निवडून वगैरे नमस्कार करतात आणि हाईत गल्लीतली मेल्यात काय हाईत बघायला येत नाही तिने, असं आहे निवडून येतात तेवढं नमस्कार करतात. काय सुधारणा करत नाही, गटर काढत नाही, रोड नाही, काय नाही. पाण्याची व्यवस्था येते की एकदा येते एकदा आणि 4 तासाने येते, रेग्युलर असं हे नाही आहे ते पाण्याचं. येते चावी बसवल्यात तर काय होतं नेम नाही, 4 दिवसात नाही गेला, 2 दिवसात नाही गेला, असं एकदम जात. 24 आहे की 24 म्हणायला तेवढं असते, 24 चावी आहे, पाणी नाही, असतं एकदा नसतंय पाणी नाही. लेकिन नाही पुरा गंदा पाणी उचलताय क्या पुरा नीचे यो अच्छा सरका है वो यो है सो यो करने होना देखो क्या क्या हो केवल हाँ केवल अच्छा मैंने हाँ नहीं भाई पूरा जरा बरसात पड़ा नहीं पूरा गंदा 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 होता है और गटारा भी देखो यो हानत जाता नहीं पहले गटारा एक बटे अच्छे थे अभी गटारा जरा भी अच्छे नहीं यो गटारा भी है नहीं जरा हाइटेड करने होना चौड़े नहीं करने आता छोड़ो हाइटेड तो करने होना देखो समझ नहीं फर्शी लग रही है फर्शी वाला मयाक शिड़ा मारता हो या खुड़सरे नीट कुटरे तो कांकटा होगा बिटरन थेड़ रही है ಬಂದಿಲ್ ರೀ ಬರವರು ಕುಣಿಸಲ್ಲ ಈ ವರ್ಷ ಮಾಡವ್ರು ಏನ್ ಮುಂದಿನ ಇಲೆಕ್ಷನ್ ಮಾಡವ್ರು ಹೆಂಗ್ಯಾನ ಏನ್ ಇಲೆಕ್ಷನ್ ಬಂದವ್ರ ಬರವ್ರ ಇಲ್ಲಿ ಕೆಳಗ ತನ್ನ ನಿಮ್ಗೆ ಅವ್ರು ಹೋಟ್ ಕೆಳಗ ಬರ್ತಾರಲ್ಲ ರೀ ಹೋಟ್ ಆದ್ಮೇಲೆ ಮನೆ ಕುಣ್ತಾರು ಅವ್ರು ಬರುದಿಲ್ಲ ಇಂತ ಯಾರು ಬರುದಿಲ್ಲ ಕೇಳ ಯಾ ನೀವು ಕುಣಿಸ್ತೀವಪ್ಪ ಅಂತ ಕೇಳ್ತಾರೋ ಹಿಂದೆ ನಾವೇನು ಕೈ ಇಡದ ಸ್ವಚ್ಛತೆ ನಡೀತಿ ಅವ್ರು ಯಾನ ಅಲ್ಲಿ ರೊಕ್ಕ ಹಸ್ತಾರೋ ಇಲ್ಲಿ ಎಲ್ಲ ಕಸರ ಬೀಳ್ಕೊತಿ ನಡೀತಿ ಹಂಗ Who, which politician he is or she is, she might be a councillor, municipality councillor, MP, MLA or anybody, we will not grow as a India. The reason is we always have a short-term vision. Oh, I have win this election, I need to do something first year, I have to do something in last year, which is the 5th year, so that I can again contest in next year. One of the reasons
why we are not developing compared to other developing countries is, we do not think about our next generation, what it will come. Can we plan basically this road to sustain 50 years wear and tear? Can we plan this road to sustain a 50 years wear and tear? Why not invest now for 50 years? Why invest for 2 years? This is the question I have got and many youngsters have got in the India. How will you develop? How we can give you a vote? Religion, please stop it. Look at the development. Floor sakidaro sariyagi net agilre viewers net agila ha mat bere enri bere anta karayilri uladella neeradella sayado ella sir gatra otta tagyak barangilri ಮತ್ತೆ ಯಾರ ಹೇಳಿರ್ತಾರಲ್ಲ ಅವ್ರ ಮನೆ ಮುಂದೆ ಅಷ್ಟ ತೆಗಿಯೋದು ರೊಕ್ಕ ಕೊಡೋದು ಮತ್ತು ಹೋಗಿಬಿಡೋದ್ರು. ನಾವು ರೊಕ್ಕ ಕೊಟ್ಟಾಗನ ಅವ್ರು ಸ್ವಚ್ಛ ಮಾಡವ್ರ ಹಾ ರೊಕ್ಕ ತಗೊಂಡು ಸ್ವಚ್ಛ ಮಾಡ್ತಾರೆ. ಮತ್ತೆ ಆರ್ಶ್ ಬಂದವ್ರಿ ಒಂದ್ಸಲನು ನಮ್ಮ ಮನ್ಯಾಗ ಇಲ್ಲಿ ಏನು ಬಂದ್ರಿ ಮತ್ತೆ ಆರ್ಶ್ ಬಂದಿದ್ದೇವ್ರಿ ನೀವು ಓಟ್ ಹಾಕಿರಿ ಇಲ್ಲಾದ್ರೆ ನಿಮ್ದು ಏನು ಪ್ರಾಬ್ಲಮ್ ಐತಿ ಅವ್ರೇನು ನಮಗೆ ಕೇಳಕ್ ಬಂದಿಲ್ಲರಿ ಸರ್. ಮತ್ತೆ ಇಲ್ಲಿ ನಾವು ರೋಡ್ ಮನ್ನಿ ಇಷ್ಟು ಕೆಟ್ಟಾಗಿತ್ತು ರೀ ಎಷ್ಟು ಮಂದಿ ಬಿದ್ದಾರ್ರಿ ಒಟ್ಟು ಅವ್ರು ದಾದ ಮಾಡಿಲ್ರಿ. ನಾವು ಹೋಗಿ ಮುನ್ಸಿಪಾಲ್ಟಿಗೆ ಹೇರ ಸಹಿತ ಅವ್ರೇನು ಕೇಳೇಯಿಲ್ರಿ ಒಟ್ಟ ಕೇಳೇಯಿಲ್ರಿ. ಅದಾತ್ರಿ ಇಲ್ಲಿ ನಾವು ರೋಡ್ ಮನಿ ಮುಂದೆ ಮಾಡ್ಕೋಬೇಕಾದ್ರೆ ಸಿಮೆಂಟ್ ನಾವು ಇಲ್ಲಿ ಮನೆಯಿಂದ ಕೊಟ್ಟು ನಾವು ರೋಡ್ ಮಾಡ್ಕೊಂಡೇವ್ರಿ ಸರ್. ಹಾ ಪದರ್ಲೆ ಸಿಮೆಂಟ್ ಕೊಟ್ಟು ಇಲ್ರಿ ಹಾಕ್ಲಿಲ್ರಿ ನಾವ ಅರ್ಧ ಪೋಚಿ ಸಿಮೆಂಟ್ ಇಲ್ಲಿ ಸಿಮೆಂಟ್ ಕೊಟ್ಟದ್ಮೇಲೆ ಅವ್ರ ನೆಟ್ಗೆ ಮಾಡ್ಕೊಂಡ್ರು. ಅದು ಯಾರು ಮಾಡಿದ್ರಿ ಬಾಬಮ್ಮ ಮಾಡಿಸಿದಾರೆ ಮಾಡಿಸಿದಾರೆ ಹೌದ್ರಿ. ಆ ಬಾಬಣ್ಣಗ ನಾವು ಇಲ್ಲಿ ಓಣ್ಯಾಗ ಏನಾರ ಆತ್ರಿ ಬಾಬಣ್ಣಗನ ನಾವು ಹೇಳ್ಬೇಕ್ರಿ. ಮತ್ತೆ ಅವ್ರ ಮಾಡ್ಬೇಕ್ರಿ ಅವ್ರು ಬಂದಿದ್ದಾರೆ ನೋಡಿದ್ರಿ ನಾಳೆ ಕಳ್ಸಿ ಕೊಡ್ತೇನ್ರಿ ಏನಿರ ಅಂದವ್ರ ಬಂದೇ ಇಲ್ಲ ಬಂದೇ ಇಲ್ರಿ ಕಡೆ. ಮತ್ ಇನ್ನೊಂದ್ರಿ ಈ 24/7 ಅಂತ ನೀರ್ ಮಾಡ್ಯಾರಲ್ಲ 24 ಅಂತೂ ಇರಂಗೇ ಇಲ್ಲ ಅದ್ರ ಮುಂಜಾನೆ 2 ತಾಸ ನೀರ್ ಬರ್ತಾವ. ಮತ್ ಯಾಕಂತಂದ್ ಮೊದ್ಲ ಅವ್ ಮುನ್ಸಿಪಲ್ ನೀರ್ ಚಲೋನ ಬರ್ತಿದ್ರಲ್ಲ ವಾರದಾಗ 2-3 ಸತೆ ಚಲೋ ಬರ್ತಿದ್ದು ಅವ್ 24/7 ಅಂತ ನೀ ಮಾಡ್ಯಾರ ಖರೆ. ಅಂದ್ರೆ ಒಮ್ಮೆ 2-2 ದಿವಸ 3-3 ದಿವಸ ನೀರ ಇರಂಗಿಲ್ಲ. ಮತ್ ಹೆಸರಿಗೆ ಅಷ್ಟೇ ಆಗೈತಿ. ಮತ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರು ಬಹಳ ಇದನ್ ಮಾಡ್ಬೇಕ್ರಿ. ಯಾಕಂದ್ರೆ ಮುನ್ಸಿಪಲ್ ನೀರು ಇಲ್ಲ 24/7 ನೀರು ಇಲ್ಲ ಅಂತ ಅನ್ಕೊಳ್ಳೆ ನೀರಿನ ಸಮಸ್ಯೆ ಅದ ಆಗಾಕತ್ತೈತ್ರಿ. ಅಂದ್ರೆ ರಾತ್ರಿ 2 ಗಂಟೆಕ 12 ಗಂಟೆಕ್ ನೀರ್ ಬಿಟ್ರೆ ನಾವ್ ಹೆಂಗ್ ತುಂಬಿಕೊಳ್ಳೋದ್ರಿ? ನಮ್ ಗುರ್ತಂಗ ಆಗ್ಬೇಕ್ರಿ. ನಿದ್ದಿ ಮಾಡೋದ್ ಬಿಟ್ಟು ನೀರ್ ಕೈಬೇಕಾಗಿತ್ರಿ ಇಷ್ಟ. ಮತ್ತ ತುಂಬಿ 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 ಹರ್ದ ಹೋಕವ್ರಿ ನಾವ್ ಟಾಕಿ ರಾತ್ರಿ ಎಲ್ಲಿಂದ ಹೋಗಿ ಅದ್ನ ಹಾಲ್ ಬಂದ್ ಮಾಡೋದ್ರಿ. ವರ್ಷದಾಗ ಈಗ ಒಟ್ಟ 2-3 ಸತೆ ಅಷ್ಟರ ಗಟ್ರ ತೆಗಿಯಕ್ ಬಂದಿದ್ ಮಾತ್ರ ಇದ್ ಮಾತ್ರ ಬಹಳ ಪಾಯಿಂಟ್ ನೆನಪಿಟ್ಕೋಬೇಕ್ರಿ. ಯಾಕ್ರಿ ಗಟ್ರ ತುಂಬಿತ್ತಂದ್ರೆ ಇಲ್ಲಿ ಬಹಳ ಹುಳ ಹುಬ್ಬಡಿ ಆಗ್ತಾವ. ವರ್ಷದಾಗ ಒಟ್ಟ 2-3 ಸತೆ ಅಷ್ಟ ಗಟ್ರ ಕ್ಲೀನ್ ಮಾಡಕ್ ಬಂದಾರ್ರಿ. ನಾವ್ ಅಬ್ಸರ್ವ್ ಮಾಡೇವಿ ಒಟ್ಟ ಗಟ್ರ ಕ್ಲೀನ್ ಮಾಡಕ್ ಬರಂಗಿಲ್ರಿ. ಮುನ್ಸಿಪಾಲ್ಟಿಯಾಗ ಏನು ಹೇರ್ ನೀವ ಒಟ್ಟ ಲೈಟ್ ಹೋಗೈತಿ ಅಂತ ಹೇರಿ ಅವ್ರೇನ್ ಇವತ್ತ ಬಂದ್ ಮಾಡಂಗಿಲ್ಲ. ಮತ್ತೇನ್ ಕಂಬದ ಮೇಲೆ ಒಂದ್ ಲೈಟ್ ನಿಮ್ಗೆ ಚೆಕ್ ಮಾಡಂಗಿಲ್ಲ. ನೀರಿಂದ ಇದು ನಮೂನಿ ಆಗಾಕತ್ತೈತ್ರಿ. ಮತ್ತ ಕ್ಲೀನ್ ಗಟರ್ ಅನ್ಕ ಒಟ್ಟ ಏನ್ ಅಂತಾರಲ್ಲ ಅದ ಗಟರ್ದಾಗ ಯಾರ ಬಿದ್ರೆ ಸಹಿತ ಹರ್ಕೊಂಡ್ ಅಲ್ತನ ಹೋಗ್ಬೇಕ್ ನೋಡ್. ಇದನ್ನಾರಿಲ್ಲ ಇಷ್ಟ ಮಾಡ್ಬೇಕ್ರಿ. ಹಾ ಇಷ್ಟ ಮಾಡ್ಬೇಕ್ರಿ. ಹಾ ಹಾಕ್ತೇವ್ರಲ್ಲ ಹೌದ್ರಿ. ನಾವ್ ಕೆಲಸ ಮಾಡೋ ಮೆಂಬರ್ ಗೆನ ಹೊಟ್ಟ ಹಾಕ್ತೇವ್ರಿ. ಅದಕ್ಕರಿ ನಮ್ಮ ಮೆಂಬರ್ ನಮ್ಮ ಓನೇನವ್ರ ಮೆಂಬರ್ ನೆನಚಿದ್ರಿ. ಹಾ ಹಾ ನಮ್ ಕೆಲ್ಸ ಮಾಡ್ಬೇಕ್ರಲ್ಲ. ಮತ್ತ ಆಶ್ ಬಂದಿರ್ತಾರ ಎದ್ರ ಸಂಬಂಧ ರೀ ಅವ್ರ ಕೆಲಸ ಮಾಡೋ ಸಂಬಂಧ ರೀ. ಅಯ್ಯೋ ನಾ ಏನ್ ಹೇಳತ್ತೇನ್ರಿ, ಒಂದ್ ಸಲನು ಅವ್ರು ಬಂದಿಲ್ರಿ. ಯಾರನು ಇಲ್ಲಿ ಕೇರ್ರಿ ಬೇಕಾದ್ರೆ ನಾವೇನ್ ಸುಳ್ಳು ಹೇಳತ್ತಿಲ್ರಿ. ಅವ್ರು ಒಂದ್ ಸಲನು ಇಲ್ಲಿ ಬಂದಿಲ್ರಿ. ರೋಡ್ ಮಡ ಮುಂದ್ ಒಡದಾವ್ರಿ ಗಟ್ರ ಎಲ್ಲಾ. ಒಡದಿದ್ದ ಗಟ್ರ ಶುದ್ಧ ಮಾಡಿಲ್ಲ. ಮತ್ತ ಅವ್ ನೀರೆಲ್ಲಾ ನಮ್ ಬಾಗಲ್ದ ಬರತಾವ್. ಹಂದೆಲ್ಲ ತುಂಬಾ ಮಾಡಿ ರಾಡಿ ಮಾಡತಾವ್. ಒಳ್ಳ ಒಳಗ ಹೊರಗ ಅಡ್ಡಾಡಿ ಎಷ್ಟ್ ಹೇಳೋದ್ರಿ? ಹೇಳಿದ್ವಿ ಫೋನ್ ಮಾಡ್ತೇವೆ ಎಲ್ಲಾ ಮಾಡ್ತೇವಿ. ಹೂನ್ರಿ ಅಂತ ನಮ್ ಮುಂದ ಆಗಿಂದಾಗ ಫೋನ್ ಹಚ್ತಾರ, ಏಯ್ ಸದ್ದ ಬಾರೋ ಗಟ್ರ ತೆಗಿರೋ ಅಂತಾರು. 8 ದಿವಸ 15 ದಿವಸ ಇಲ್ಲ ಇಲ್ಲ ಗಪ್ಪ ಚೌಫ್ರಿ. ಅಲ್ಲಿ ಹೋದ್ರೆ ಯಾರು ಇರಂಗಿಲ್ಲ ಮುನ್ಸಿಪಾಲ್ಟಿ ಒಳಗ. ದಿನ ಫೋನ್ ಹಚ್ತೇವ್ ಬೆಳಿಗ್ಗೆ, ದಿನ ಸ್ವಿಚ್ ಆಫ್ ಫೋನ್ ಎತ್ತುದಿಲ್ಲ. ಅಲ್ಲಿ ಯಾರು ಇರುದಿಲ್ರಿ. ನಮ್ ಪಾಯದೊಳಗ್ ನೀರ್ ಹೊಂಟಾವ್. ಹೇಳ್ತಾರಲ್ಲ ಹೇಳ್ತಾರಲ್ಲ ಮುನ್ಸಿಪಾಲ್ಟಿ ಬರ್ಸ್ಬೇಸಿ ಬರ್ತಾರ. ಈಗ ಒಂದ್ ತಿಂಗಳ ಆದ್ ಬಂದಿಲ್ಲ ನೋಡ್ರಿ. ಹಾ ಬಂದಿಲ್ಲ ಈ ಕಡೆ ಬಂದಿಲ್ಲ ಇಲ್ಲಿ ನೋಡ್ರಿ. ಎಲ್ಲಾ ಮನಿಗ್ ಒಂದೊಂದ್ ಸಲ್ಕಿ ಕೊಟ್ಟು ಬಿಡುದ್ರಿ. ಮನಿ ಕೊಟ್ಟು ಬಿಡುದು ನಮ್ ನಾವ್ ತಕೋದ್ ಬೇಡ ಬೇಡ. ಮುನ್ಸಿಪಾಲ್ಟಿ ಬೇಸತ್ತೈತ್ರಿ ಈಗ ಅವ್ರೇ ಬೇಸತ್ತಾರ. ಹೌದ್ರಿ ಒಟ್ಟ ಒಟ್ಟ ಕ್ಲೀನ್ ಮಾಡಂಗಿಲ್ರಿ. ಇದ್ ನೋಡ್ರಿ ರೋಡ್ ಮಾಡ್ಯಾರ್ರಿ ಎಷ್ಟ ಅಸಹ್ಯ. ಇದ ನಮ್ದು ಮೊದ್ಲಿಂದ ಬಾಳ ಚಲೋ ಇತ್ತು ಸಿಮೆಂಟ್ ಇಂದ. ಇದ್ ನೋಡ್ರಿ ಇದ್ ಎಷ್ಟ್ ಹೊಲಸಾಗೈತಿ. ನಾವ್ ಬಾಗ್ಲಾ ತಕೊಂಡ್ ಕುಂಡ್ರಾಕ ಆಗೋದಿಲ್ರಿ ನಮಗ್ ಹೊರಗ್.
ಕಟ್ಟಿ ಮೇಲೆ ಎಷ್ಟು ಹೊಲಸ್ರಿ ಕೇಳಂಗಿಲ್ರಿ, ಕೇಳಿದ್ರೆ ಮತ್ತೆ ನಾವ್ಯಾಕೆ ಮಾತಾಡ್ತಿದ್ದೀವ್ರಿ, ಬರೇ ಓಟ್ ಹಾಕುತ್ತ ಅಷ್ಟು ಬರ್ತಾರು ಅಷ್ಟು ಬರ್ತಾರು ಮುಗಿತ್ರಿ. ಆಮೇಲೆ ವರ್ಷಕ್ಕೊಮ್ಮೆ ಬರ್ತಾರನ್ರಿ, ಐದು ವರ್ಷಕ್ಕೊಮ್ಮೆ ಬರ್ತಾರ ಇಲ್ಲಿ ಬಂದೈತಿ ತುಳಿದಾಡ್ಕೋತ ಎಲ್ಲಾರು ಮನ್ಯಾಗ ಅಡ್ಡಾಡಿ. ಈ ರಾಡ್ ಐತ್ಲಾ ಓಣೆಗೆಲ್ಲ ಬಂದೈತಿ ತುಳಿದಾಡ್ಕೋತ ಎಲ್ಲಾರು ಅಡ್ಡಾಡಿ ಮನಿ ಎಲ್ಲಾರು ಆಡಿ. ಮತ್ತೆ ಸ್ವಚ್ಛತಾ ಹೆಂಗ್ ಮುಳಿತಾ ಐತ್ರಿ? ಒಬ್ಬೊಬ್ರು ಗಟ್ರ ಬಳ್ಕೋತ ಹೊಂಟಿವ್ರಿ ನಾವ್ ಎಲ್ಲಾರು. ನಾವ ಮುನ್ಸಿಪಾಲ್ಟಿ ಅವ್ರ ಆಗಿಬಿಟ್ಟೇವ ಈಗ ನಮ್ಮನೆ ಅಲ್ಲಿ ನೋಡ್ರಿ ಹೇಳತ್ತಾರ ನೋಡ್ರಿ, ನಮ್ಮನೆಯವ್ರ ದಿನ ತೆಗಿತಾರ್ರಿ ಅದನ್ನ. ಯಾರು ಮತ್ತೆ ಅದನ್ನ ಯಾರು ಕೇಳ್ರು? ಕಸ್ದವ್ರು ಕೇಳ್ರ ಮುನ್ಸಿಪಾಲ್ಟಿಗೆ ಹೇಳಿರ್ತಾರ್ರಿ, ಮುನ್ಸಿಪಾಲ್ಟಿ ಅವ್ರಿಗೆ ಹೇಳ್ರ, ಕಸ್ದವ್ರಿಗೆ ಹೇಳ್ರಿ ಅತ್ತಾರ್ರಿ. ನಾವೇನ್ ಮಾಡ್ಬೇಕ್ರಿ? ಹಿಂಗೆಲ್ಲ ಮುಂಜಾನೆ ಪೂಜಾ ಇಟ್ಕೊಂಡು ಶುಕ್ರವಾರ ಪೂಜಾ ಇಟ್ಕೊಂಡು ಮುಂದೆ ಗಟ್ರ ತುಂಬ್ಕೊಂಡು ಇಟ್ಕೊಂಡು ಕುಂತ್ಬಿಡೋದ್ರಿ ಮನ್ಯಾಗ. ಲಕ್ಷ್ಮೀ ಪೂಜಾ ಮನ್ಯಾಗ ಮಾಡೋದ್ರಿ, ಮತ್ತೆ ಗಟ್ರದ ಎಲ್ಲ ಹೊಲಸ್ ಮನ್ಯಾಗ ತಗೊಂಡ್ ಕುಂಡ್ರದ್ರಿ. ಹಿಂಗಾಗೈತ್ರಿ ಈಗ ಒಟ್ಟ ಯಾರು ಬಂದು ಏನು ಮಾಡಾಕ್ತಾ ಇರಲಿಲ್ಲ. ಒಂದ್ ಬಲ್ ಹೋದ್ರ ಮಾಡಂಗಿಲ್ರಿ, ಒಂದ್ ರೋಡ್ ಮಾಡಂಗಿಲ್ರಿ, ಏನು ಮಾಡಂಗಿಲ್ರಿ. ಯಾರು ಅರ್ಶ ಬಂದ್ರ ಅವ್ರ ಅಟ್ಟ ಎಲ್ಲ ಅವ್ರ ಅದಾರ್ರಿ. ಹೆಂಗ ಹೌದು ಮತ್ತ ಹಿಂಗಾಗೈತ್ರಿ? ಹಿಂದಿನ್ರಿ ಪೂರಾ ಪ್ಯಾಕ್ ಆಗೈತಿ ಹಿಂದಿನ ಬಸ್ತಿಗಲ್ಲಿ ಬಾಜು ಹಿಂದಿನ್ರಿ ಪೂರ ಗಲ್ಲಿ ಪ್ಯಾಕ್ ಆಗೈತಿ. ಏನು ಇದನ್ನ ಒಟ್ಟ ಗಟ್ಟರದ ಒಟ್ಟ ಕೆಲಸ ಆಗಿದೆ. ಮತ್ತೆಲ್ಲ ಎಲ್ಲ ಇಂಥವು ಇವು ಪ್ಲಾವ್ ಎಲ್ಲ ಹೊಡ್ತಾವೆ, ಎಲ್ಲ ಅಲಾಟ್ ಲೂಟ್ ಎಲ್ಲ ಹೋಗಾಕ ಬರೋದಿಲ್ಲ, ಹಾಕ ಬರೋದು ಹಿಂದಿನ ಸೈಡ್ ಹಾಕಕ್ಕೂ ಬರವಲ್ರು, ಲೈಟ್ ಹಾಕಕ್ಕೂ ಬರವಲ್ರು. ಇದು ಕಂಬದ ಲೈಟ್ ಹೋಗಿ 15 ದಿವಸ ಆತು ಹೇಳಿದ್ರು. ಅವ್ರು ಆಮೇಲೆ ಬರ್ತೀವಿ ನಾಳೆ ಬರ್ತೀವಿ ಅಂತಾರ, ಆಮೇಲೆ ಅವ್ರು ಬರೋ ಟೈಮ್ಕ ಬರ್ತಾರ. ನಾವ್ ಹೇಳಿದ್ದಕ್ಕಂತ ಅವ್ರೇನ್ ರೆಸ್ಪಾನ್ಸ್ ಮಾಡಿ ಅವ್ರು ಬರಂಗಿಲ್ಲ. ಮತ್ತ ಅದು ಲೈಟ್ ಇಲ್ದನ 15 ದಿವಸ ಆತು ನೋಡ್ರಿ ಈಗ ಸದ್ಯಕ್ಕೆ. ಇದು ಕಂಬಕ್ಕೆ ಲೈಟ್ ಇಲ್ಲ. ಈಗ ವಾರ್ಡ್ ನಂಬರ್ ಒಂದು ನಾವು ಆ ಕಡೆ ಕಡೆ ತಿರುಗಾಡ್ಕೊಂಡು ನೋಡ್ಕೊಂಡ್ ಬಂದೀವಿ. ವಾರ್ಡ್ನಾಗ ಸಮಸ್ಯೆ ಭಾಳ ಅದ, ಗಟರ ಸಮಸ್ಯೆ, ಗಟರ ಸ್ವಚ್ಛ ಮಾಡಂಗಿಲ್ಲ, ಫೇವರ್ ಸಾಕರು ಫೇವರ್ ಸರಿಯಾಗಿಲ್ಲ, ಅಂಗನವಾಡಿ ಸಮಸ್ಯೆ ಅದ, ಆಮೇಲೆ ಕೆಲವೊಂದು ಕಡೆ 24x7 ಅಂತ ನೀರಿನ ವ್ಯವಸ್ಥೆ ಅದ, ಬಟ್ ನೀರು ಬರಂಗಿಲ್ಲ. ಇಷ್ಟು ಸಮಸ್ಯೆ ಅದಾವು. ಆಮೇಲೆ ನೀವು ಪುರಸಭೆಗೆ ಚುನಾವಣೆಗೆ ಸ್ಪರ್ಧೆ ಹೆಚ್ಚಿಸಿದಿರಿ, ಯಾವ ರೀತಿ ನೀವು ಸ್ಪಂದನೆ ಮಾಡ್ತೀರಿ ಸಮಸ್ಯೆಗಳಿಗೆ? ಏನಿಲ್ಲ, ಈಗ 24x7 ಅವನ ನೀರು ಅನ್ಕೆ ಬರೋದಿಲ್ಲ ತಿಳೋದು ಮಂದಿದ್ದು ಕರೆಕ್ಟ್ ಅದ ರೀ. ಒಂದು ಪೇವರ್ಸ್ ಅನ್ಕೆ ಏನು ಮಾಡಿದಾರು ಅದ್ರದ್ದು ವರ್ಕ್ ಸರಿ ಇಲ್ಲ. ಮತ್ತು ಟೋಟಲ್ ಘಟ್ರ ಗಿಟ್ರ ತೊಳ್ಯಾಕನ್ಕಿ ಈಗ ಹಳಿ ಮೆಂಬರ್ಗಳಿಗೆ ಪಾಪ ಎಲ್ಲ ಮಂದಿ ನಮಗೆ ಹೇಳ್ತಾ ಪಕ್ಕಿ ಯಾರೂ ಮೆಂಬರ್ಸ್ ಯಾರೂ ಇನ್ನ ತಕ ಪಾಪ ವಾರ್ಡ್ದಾಗಿನ ಮಂದಿ ಎಲ್ಲ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಹೋಗ್ತಾರ್ರಿ ಅವ್ರ ಕಡೆ. ಆಯಿತು ಮಾಡೋನು ಮಾಡಿಸ್ತೇನೆ ಮಾಡ್ತೇನೆ ಮಾಡಿಸ್ತೇನೆ ಇದನ್ನ ಅನ್ಕೋತ ಬರಾಕ್ತಾರೆ 10 ವರ್ಷ ಆತಿ ಇವತ್ತಿಗೆ. ಅದಕ್ಕೆ ಎಲ್ಲ ಟೋಟಲ್ ವಾರ್ಡ್ದಾಗಿನ ಮಂದಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಸಣ್ಣವ್ರ ದೊಡ್ಡವ್ರು ಎಲ್ಲರೂ ಕೂಡಿ ಹಿರಿಯರಾಗಲಿ ಎಲ್ಲರೂ ಕೂಡಿ ಏನಿಲ್ಲ ಬಾಬು ಮತ್ತು ಈ ವರ್ಷ ನಿನ್ನ ಕಡೆನ ಇದಾಗೋದ ನೀನ ನಿಂದಿರ್ಬೇಕು ಸ್ಪರ್ಧಕ ಅಂತ ಹೇಳಿ ನಮ್ಮನ್ನ ಆಯ್ಕೆ ಮಾಡಿದಾರೆ ಸರ್. ಅದರ ಅಕಸ್ಮಾತ್ ಈಗ ಏನಾರ ಪೇವರ್ಸ್ ಆಗಿ ವರ್ಷ ಆಗಿ ಏನು ಆಗಿದಾವಲ್ಲ ಅರ್ಧ ದಗದ ನಾನು ಮಾಡಿಸಿದೇನೆ ರೀ. ಎಲ್ಲಿ ಪೇವರ್ಸ್ ಹಾಳಾಗ್ಯಾವು ಅಲ್ಲಿ ನಾನು ಸ್ವತಃ ನಿಂದಿರಿಸಿ ಸಿಮೆಂಟ್ ಕೊಟ್ಟು ಪರ್ಸಿ ಹಾಕ್ಸಿ ಆ ಕಾಂಟ್ರಾಕ್ಟರ್ ಕರೆದು ಎಲ್ಲ ಇವತ್ತು ಟೋಟಲ್ 5 ವರ್ಷದಾಗ ಕೆಲಸ ಪಾಪ ಓನ್ಯಾಗಿನ ಹೆಣ್ಮಕ್ಳು ಬಂದು ನನಗೆ ಹೇಳ್ತಾರೆ ರೀ. ನಾನು ನಿಂತು ಸ್ವತಃ ನಾ ಮಾಡ್ತಾ ಇದ್ದೇನೆ ರೀ. ಅದಕ್ಕೆ ಈ ಸಲ ಆದರೂ ನಾ ನಮ್ದು ಇದು ಮಾಡಿ ಹೇಳ್ತಾನೆ ರೀ. ಈ ಬರೀ ಮಂದಿ ವಿಚಾರದಿಂದ ನಾವು ಭಾಳ ಕಂಟಾಸೇನ್ ರೀ, ಮಂದಿಗೆ ತ್ರಾಸ ಭಯಂಕರ ಆಗತ್ತದ. ಅದಕ್ಕೆ ಆ ತ್ರಾಸ ಎಲ್ಲ ಪರಿಹಾರ ಮಾಡಿ ಕೊಡೋ ದೃಷ್ಟಿದಿಂದ ನಾ ಈ ಸರಿ ನಿಂದಿರ್ಬೇಕಂತೇಳಿ ಸ್ಪರ್ಧಿಸ್ಬೇಕಂತೇಳಿ ನಮ್ಮ ಹೆಂಡತಿ ಅವ್ರು ನಿಂಚಿದ್ದೇನೆ ರೀ. ಈಗಾಗಲೇ ನೀವು ಸಮಸ್ಯೆಗಳೆಲ್ಲ ಕೇಳಿ ಬಂದಿರಿ, ಗಟ್ಟ ಸಮಸ್ಯೆ ಆಗಲಿ, ಸ್ವಚ್ಛತಾ ಸಮಸ್ಯೆ ಆಗಲಿ, ನೀರಿನ ಸಮಸ್ಯೆ ಆಗಲಿ, ಈ ದಿವಸ ಈಗ 5 ವರ್ಷದಿಂದ ಏನು 10 ವರ್ಷದಿಂದ ಇದು ಮಾಡ್ಕೋತ ಬಂದಾರ ಏನೂ ಸುಧಾರಣೆ ಆಗಿಲ್ಲರಿ ನಮ್ಮ ಗಲ್ಲಿಯೊಳಗೆ. ಹಿಂಗಾಗಿ ನಮ್ಮ ಎಲ್ಲ ನಮ್ಮ ಹೆಣ್ಮಕ್ಳಾಗಲಿ ನಮ್ಮ ಓಣೆಯಿಂದ ಎಲ್ಲ ಮಂದಿ ಆಗಲಿ ಎಲ್ಲ ಕೊಡೆ ನೀವಾ ನಿಲ್ರಿ ಅಂತೇಳಿ ನಮ್ಮ ಮನೆಯವ್ರು ನಿಲ್ಲಿಸಿರಿ. ಲೇಡೀಸ್ ಆದ್ದರಿಂದ ನಾನು ಇಲ್ಬೇಕಾಗಿದೆ ರೀ. ಇಷ್ಟು ಅಧಿಕಾರ ಇಲ್ಲಾರೂ ಸರಿ ನಮ್ಮ ಮನೆಯವರು ಇಷ್ಟು ದಿವಸ ಎಲ್ಲ ಸಮಸ್ಯೆಗಳು ಬಗೆಹರಿಸ್ಕೋತ ಬಂದಾರಿ ಮಂದಿದ. ಇನ್ನು ಮುಂದಾದ್ರೂ ಅವ್ರಿಗೆ ಇನ್ನೂ ಹೆಚ್ಚಿನ ಸೌಕರ್ಯ ಮಾಡಿಕೊಡ್ಬೇಕಂತ ಹೇಳಿ ನಾವು ನಿಂತೀವಿ ರೀ. ನಿಮಗೆಲ್ಲಾದ್ರೂ ಸೌಕರ್ಯ ಇದನ್ನ ನಮ್ಮ ಇದ್ರ ಮೇಲೆ ಇಲ್ಲ ರೀ ಆಶೀರ್ವಾದ. ಈ ಸಲ ಆರಿಸ್ತಾರೆ ರೀ ನಮ್ಮೆಲ್ಲ ಅಭಿಮಾನಿ ಇಲ್ಲ ಅಂತ ಹೇಳಿದ್ರಿ. ರೆಡಿದೇವ್ ರೀ ಅದನ್ನ ಫಂಡ್ ಬರ್ಲಿಲ್ಲ ಅಂದ್ರೆ ನಾ ಸ್ವತಃ ಕೈಲಿಂದ ಹಾಕಿ ಹಾಕೋದ್ರೆ ಅವ್ರ ಸಮಸ್ಯೆ ಬಗ್ಗೆ ಹರಿಸ್ಕೊಡ್ತೇನೆ. ಓನ್ಯಾಗಿನ ಎಲ್ಲ ಸ್ವಚ್ಛತಾ ಬಗ್ಗೆ ಆಗ್ಲಿ, ಪೇವರ್ಸ್ ಬಗ್ಗೆ ಆಗ್ಲಿ, ಗಟರ್ ಬಗ್ಗೆ ಆಗ್ಲಿ, ಟೋಟಲ್ ಏನಾದ್ರು ಫೇಸ್ ಅವ್ರ ಮುನ್ಸಿಪಾಲ್ಟಿ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾ ಸ್ವತಃ ನನ್ನ ಫಂಡ್ ದಿಂದ ಹಾಕಿ ನಾ ಅವ್ರದ್ದೆಲ್ಲ ಸೌಕರ್ಯ ಮಾಡಿ ಕೊಡ್ಬೇಕಂತ ಹೇಳಿ ಈ ವರ್ಷ ನಾನು ಸ್ಪರ್ಧಕ ಕಣಕ್ಕೆ ಇಳಿಸಿದ್ದೇನೆ ನನ್ನ ಮಿಸಸ್ನ. ಈಗ ನಿಮ್ಮ ಮನ್ಯಾಗ ನೋಡ್ರಿ ಹಂದಿಗಳ ಸಮಸ್ಯೆ ಭಾಳ ಐತಿ, ಮತ್ತೆ ಗಟಾರ ಸ್ವಚ್ಛ ಇಲ್ಲ ಅಂದ್ರೆ ನಾಲಿ ಹಳ್ಳ ಅದ್ರ ಬಗ್ಗೆನೂ ಭಾಳ ಅಷ್ಟು ಸಮಸ್ಯೆ ಐತಿ. ಅದ್ರ ಬಗ್ಗೆ ಏನಿಲ್ಲ, ಈ ಗಟರದಿಂದ ನಮ್ಮ ಮನೆ ಸಿಒ ಆಫೀಸರ್ ಅವ್ರು ಹೇಳಿನ್ರಿ ಅದ್ರ ಬಗ್ಗೆ ಈಗ 2 ಲೋಡ್ ಹಂದಿಗಳನ್ನ ಕಳಿಸ್ಯಾರ.
ಈಗ ಇಲೆಕ್ಷನ್ ಐತೆ ಅಂತ ಹೇಳಿ ಒಂದ್ ಎರಡು ದಿವಸ ತಡೀರಿ, ಅದನ್ನು ನಾ ಎಲ್ಲಾ ಪರಿಹಾರ ಮಾಡಿಕೊಡ್ತೇನೆ ಅಂತ ಹೇಳಿ ನಮ್ ಶಿವ ಸಾಹೇಬ್ ಇಲ್ಲ ಇಲ್ಲ ಮುಂದಾದ್ರೂ ನಾವು ಅದನ್ನ ಮಾಡೋರು ನಾವು ಯಾಕ ಇಲೆಕ್ಷನ್ ಮುಗಿದ್ಕೂಡೆ ಆ ಸ್ವತಃ ನನ್ನ ಜವಾಬ್ದಾರಿಲಿ ನಾನು ಅದನ್ನ ಮಾಡ್ಬೇಕಾಗತ್ರಿ. ಅದಕ್ಕೆ ನನ್ನ ಜವಾಬ್ದಾರಿ ಪೂರಾ ಜವಾಬ್ದಾರಿ ಹೊತ್ತ ನಾ ಅದನ್ನ ಪರಿಹಾರ ಮಾಡ್ತೇನೆ. ಮತ್ತೆ ಮುಂದೆ ಹಳ್ಳದ ಏನದ ತೆಗದದಲ್ರಿ, ಅದ್ ಹಳ್ಳದ ತೆಗೆದನು ಅದನ್ನ ನಾ ಅದನ್ನ ನನ್ನ ತಲೆಯಾಗಿದ್ದೇ ಒಂದು 6 ತಿಂಗಳಾತ್ರಿ ಅದನ್ನ ಮಾಡಿಸ್ಬೇಕಂತ ಹೇಳಿ. ನಾವು ಮೆಂಬರ್ ಇಲ್ಲ, ಮೆಂಬರ್ ಇಲ್ಲದ ಕಾರಣಕ್ಕೆ ನಾವು ಮೆಂಬರ್ ಅದೇನಿ, ನಾ ಅದನ್ನೆಲ್ಲ ದಗದ ಮಾಡ್ತೇನೆ ಅಂತ ಅನ್ನೋ ಮಂದಿ ನಮ್ಮ ಮೆಂಬರ್ಗಳು ಅದಾರ. ನಾ ಎಷ್ಟೋ ಸರಿ ಅವ್ರ ಕಡೆ ದಗದ ಹೋದ್ರು ಇಲ್ಲ, ಇವತ್ತು ವೋಟರ್ಸ್ ಸ್ವತಃ ಅವ್ರಿಗೆ ಹೇಳಕ್ ಹೋದ್ರು ಏನೋ ನೀವು ಹೇಳಕ್ ಬಂದಿದ್ದೀನಿ ನನಗ ನಮ್ಮ ಕಡೆ ನೀವು ರೊಕ್ಕನೂ ತೊಗೊಂಡಿರ್ತಾರ ವೋಟರ್ಸ್, ಮತ್ತೆ ಏನು ನಾವು ಮಾಡೋದು ಮಾಡ್ತೀವಿ ಅದನ್ನೇನು ನೀವು ವಿಚಾರ ಮಾಡಬೇಡ್ರಿ, ಅದಕ್ಕೆ ಏನು ಮುಂದೆ ಬರ್ತೈತೆ ನಾವು ಮಾಡಿಸ್ತೀವು ಅಂತ ಹೇಳಿ ಬರೀ ಇದನ್ನ ಆಶ್ವಾಸನೆ ಕೊಡ್ಕೋತ ಇನ್ನ ತಕ್ಕನೂ 10 ವರ್ಷ ಆತು ಹೊಂಟಿದಾರೆ. ಅದರ ಮುಂದೆ ಏನು ಬರ್ತದ ಅದರದೆಲ್ಲ ನಾ ಮೈ ಮೇಲೆ ಜವಾಬ್ದಾರಿ ತೊಗೊಂಡು ಅದನ್ನೆಲ್ಲ ಪರಿಹರಿಸ್ತೇನೆ ಅಂತ ಹೇಳಿ ನಿಮ್ದೆಲ್ಲ ಆಶೀರ್ವಾದ ಇರಲಿ, ವಾರ್ಡ್ ತರ್ಪಿ ವಾರ್ಡ್ದವ್ರು ಎಲ್ಲರೂ ಆಶೀರ್ವಾದ ಮಾಡ್ರಿ, ನನ್ನ ಆಯ್ಕೆ ಮಾಡಿಕೊಡ್ರಿ. ರೆಸ್ಪಾನ್ಸ್ ಮಂದಿ ಕಂಟ್ರಾಕ್ಷನ್ ಅನ್ಕೊಂಡು ನೀವು ಬಿಜೆಪಿ ತರಪಿಂದ ನೀವು ನಿಂದರ್ರಿ. ನಾವು ಲಾಸ್ಟ್ ಟೈಮ್ ಆದ್ರೂ ಎಂ ಎಲ್ ಎ ಇಲೆಕ್ಷನ್ಗೆ ನಿಮ್ಗೆ ನಾವು ಸಪೋರ್ಟ್ ಮಾಡಿದೆವು. ನಮ್ಮ ವಾರ್ಡ್ ಹೈಯೆಸ್ಟ್ ಲೀಡ್ ಕೊಟ್ಟಿದ್ದಾರೆ ಮೊನ್ನೆ ಇಲೆಕ್ಷನ್ ಟೈಮ್ದಾಗ ಹೈಯೆಸ್ಟ್ ಲೀಡ್ ಕೊಟ್ಟಿದ್ರಿಂದ ಬಾಬು ನಾ ನೀವ ಎಲ್ಲ ಓಡಾಡಿ ಮಾಡಿದಿರಿ, ನೀವ ಮುಂದಾಡಿಕೆ ತಗೊಂಡ್ ನೀವ ಮಾಡಬೇಕು, ನಾವೆಲ್ಲರೂ ನಿಮ್ಗೆ ಎಲ್ಲಾ ಜಾತಿಯವ್ರು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ನಮಗ್ ನಿಂದ್ರ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಾರೆ. ಫೇವರ್ಸ್ ಮೇಲೆ ಫೇವರ್ಸ್ ಮಾಡ್ಬೇಕಂತೈತ್ರಿ. ಒಂದ್ ತಿಂಗಳ ದೀಡ್ ತಿಂಗಳದಾಗ ಒಂದ್ ಫೇವರ್ಸ್ ಎಲ್ಲ ಕ್ಲಿಯರ್ ಮಾಡಿ ನನ್ ಮುಂದಿಂದು ವಿಚಾರ. ಆಕ್ಚುಲಿ ಇದ ನಾವೇನ್ ನಾವ ನಿಂದಿರ್ಬೇಕಂತ ಹೇಳಿ ನಿಂತಿಲ್ಲ, ವಾರ್ಡ್ದವ್ರನ್ನ ಎಲ್ಲಾರನು ಫಸ್ಟ್ ಕರೆಸಿ ಅವ್ರನ್ನೆಲ್ಲ ನಾವು ಕರೆಸಿ ನಾವು ನಿಂದಿರ್ಬೇಕು ಅನ್ನಕತ್ತೇವಿ. ನಿಮ್ ಸಪೋರ್ಟ್ ಇದ್ರ ನಾವು ನಿಂದಿರ್ತೇವಿ, ಇಲ್ಲಾದ್ರೆ ಇಲ್ಲ. ಸಪೋರ್ಟ್ ಅಂದ್ರೆ ಎದಕ್ಕ? ಈಗ ಹಿಂದ ಆರಿಷ್ ಬಂದಂತವ್ರು ಎಲ್ಲಾ ಏನೇನ್ ಕೆಲಸ ಮಾಡ್ಯಾರು ಎಲ್ಲಾ ನೋಡ್ಯಾರ. ನಮ್ದು ನೀವ್ ಇದನ್ ತಗೋಕಿತ ಗಟ್ರಗೊಳದ ಫಸ್ಟ್ ನೀವ್ ವಿಡಿಯೋ ತಕ್ಕೊಂಡ ಟಿವ್ಯಾಗ ಬಿಡ್ಬೇಕಾಗೈತಿ. ಯಾಕಂದ್ರ ಎಲ್ಲಾರು ಹೇಳ್ತಾರ್ರಿ ಹೋಗ್ತಾರ, ಕರೆ ಇಲ್ಲಿ ವಾರ್ಡ್ ಮನುಷ್ಯನ ಒಬ್ಬರನ್ನ ಆರಿಷ್ ತಂದ್ರ ಇಲ್ಲಿ ಏನೇನ ಗಟ್ರ ತುಂಬುದನ್ರಿ, ಆಮೇಲೆ ಕೆಟ್ಟ ರೋಡ್ ಎಲ್ಲ ಹಡ್ಡೆಡ್ ಹಂಗ ಒಗೆಯೋದ, ಆಮೇಲೆ ಅದರಿಂದ ಎಲ್ಲಾರ್ಗೂ ಸಾಂಕ್ರಾಮಿಕ ರೋಗಗಳ, ಮತ್ತ ಸ್ವಚ್ಛ ಭಾರತ್ ಮಾಡ್ಬೇಕು ಸ್ವಚ್ಛ ಭಾರತ್ ಮಾಡ್ಬೇಕು ಅನ್ನಕತ್ತಾರ. ಇವ್ರ ಏನ್ ಸ್ವಚ್ಛ ಭಾರತ್ ಮಾಡಕತ್ತಾರ್ರಿ ಹೇಳ್ರಿ ನಮಗ್. ಅದ್ರ ಸಲುವಾಗ ಈ ಸಲ ಅಂತೂ 50% ಎಲ್ಲ ಲೇಡೀಸ್ಗೆ ಕೊಟ್ಟಾರ, ಮತ್ ಅದ್ರ ಸಲುವಾಗಿ ಲೇಡೀಸ್ಗೆ ಏನ ಅನುಭವ ಇರ್ತೈತ್ಲ ಅಷ್ಟೊಂದೇನ್ ಜೆಂಟ್ಸ್ಗೆ ಇರಂಗಿಲ್ಲ. ನಮ್ಮ ಮನೆಯೊಳಗ ನಾವ್ ಒಂದ್ ಕಸ ಆತದ ನಾವ್ ಹೆಂಗ್ ಸ್ವಚ್ಛ ಮಾಡ್ತೇವಿ, ಆ ರೀತಿ ನಮ್ಮ ಓಣಿನು ಸ್ವಚ್ಛ ಇಡಬೇಕು ಅಂತ ಹೇಳನ ನಾವ್ ಎಲ್ಲಾರು ಆಯ್ಕೆ ಮಾಡಿ ಅಶ್ವಿನಿ ಮಿರ್ಜೆಯವ್ರನ್ನ 1ನೇ ನಂಬರ್ ವಾರ್ಡಿಗೆ ಇಟ್ಟೇವಿ. ಅದಕ್ಕ ಈ ದಯವಿಟ್ಟು ಎಲ್ಲಾರ ಹತ್ರ ಕೇಳ್ಕೋದೇನಂತಂದ್ರ, ನೀವ್ ಎಲ್ಲಾರು ಎಜುಕೇಟೆಡ್ ಅದೀರಿ, ಈಗ ಯಾರು ಅವ್ರು ರೊಕ್ಕ ಕೊಡ್ತಾರಂತ ಹೇಳಿ, ಆದ್ರೆ ನಿಮ್ಗೆ ರೊಕ್ಕ ಕೊಟ್ಟಿದ್ದ ಒಂದ್ ದಿವ್ಸ ಅಗ್ದಿ ಚೈನಿ ಆಗ್ತಿರ್ಬೋದು, ಅವತ್ ಅಗ್ದಿ ಮಜಾ ಮಾಡ್ತೀರಿ, ಆದ್ರೆ 5 ವರ್ಷ ಅನುಭವಿಸೋರು ನೀವ. ವಾರ್ಡ್ ನಂಬರ್ 1 ಹಳೇದು 9 ಹೊಸದೊಂದ್ರಾಗ ಬಹಳಷ್ಟು ಸಮಸ್ಯೆನ ಹೋಗಿ ನೋಡಿದ್ವಿ. ಬಹಳಷ್ಟು ಸಮಸ್ಯೆ ಅದಾವ ಅಂದ್ರೆ ಗಟರ ಸ್ವಚ್ಛ ಇಲ್ಲ, ಸಕಾಲ ಗಟರ ಸ್ವಚ್ಛ ಮಾಡಂಗಿಲ್ಲ, ಅಲ್ಲಿ ಹಳ್ಳದಾಗ ಹಂದಿಗಳ ಕಾಟ ಭಾಳ ಆಗೈತಿ, ಆಮೇಲೆ ಎಲ್ಲ ವಿದ್ಯುತ್ ಹೇಳಿದಾಗ ಟೈಮ್ಗೆ ಬಿಡಂಗಿಲ್ಲ, 24x ಹೆಸರಿಗೆ ಮಾತ್ರ ಐತಿ, ಬಟ್ 24x ಟೈಮ್ ನೀರು ಬರಂಗಿಲ್ಲ. ಸಮಸ್ಯೆಗಳು ಇಷ್ಟೊಂದು ಸಮಸ್ಯೆ ಇದ್ರ ತಪ್ಪಕ್ಕೆ ಅಲ್ಲಿ ನೀವು ಇಲೆಕ್ಷನ್ ಇದ್ದೀರಿ, ಯಾವ ರೀತಿ ಎಲ್ಲ ಸಮಸ್ಯೆ ಬಗೆಹರಿಸ್ತೀರಿ? ಈಗ ಗಟ್ರದ ಅಂದ್ರೆ ಏನೈತಿ, ಗಟ್ರ ಕ್ಲೀನಿಂಗ್ದ ಒಂದು 2-3 ಗಲ್ಲಿದ ಪ್ರಾಬ್ಲಮ್ ಐತಿ ರೀ, ಉಳಿದಿದ್ದ ಗಲ್ಲಿದಾಗ ರೆಗ್ಯುಲರ್ ಕ್ಲೀನಿಂಗ್ ಆಗ್ತೈತಿ, ಆದರೂ ನಾವು ಅದ ನಾವು ಇದಾದ್ಮೇಲೆ ನೋಡೋಣ, ಅದಕ್ಕೆ ಒಂದು ಟೈಮಿಂಗ್ ಫಿಕ್ಸ್ ಮಾಡಿ ಕರೆಕ್ಟ್ ಆ ಡೇ ಟು ಡೇ ಕ್ಲೀನಿಂಗ್ ಆಗುವಂಗೆ ನೋಡ್ಕೋತೀವಿ. ಆಮೇಲೆ 24 ಇದ್ದಿದ್ದು ಖರೇನೈತಿ, 24ದು ಒಂದು ಪ್ರಾಬ್ಲಮ್ ಏನೈತಿ ಅಂದ್ರೆ ರೀ, ಈಗ ನನಗೆ ತಿಳಿದ ಮಟ್ಟಿಗೆ ಅದ ಗುರುತಾಗಿದ್ದ ಮಟ್ಟಿಗೆ ಅಂದ್ರೆ ಈ ಫೂಲ್ದಿಂದ ಈ ಕಡೆ ಅಂಬೇಡ್ಕರ್ ನಗರ ಮಠ ಐತಿ, ಒಂದೇ ಟ್ಯಾಂಕ್ ಮ್ಯಾಗ ಮದರ್ ಟ್ಯಾಂಕ್ ಮ್ಯಾಗ ನೀರು ನಡೆದೈತಿ, ಎಲ್ಲರೂ ಇನ್ನ ಬಿಲ್ಡಿಂಗ್ ಆಗಿಲ್ಲ ನಾನು ಎಲ್ಲರೂ ನೀರು ಹೆಚ್ಚು ಯೂಸ್ ಮಾಡಕತ್ತಿದ್ರೆ ಅದು ಸಫಿಸಿಯೆಂಟ್ ಆಗುವತ್ತು, ಅದು ಮುಂದಿನ ದಿನ ಬಂದಾಗ ಅದು ಕರೆಕ್ಟ್ ಆಗ್ತೈತಿ, ಅದಾದ್ಮೇಲೆ ಅದನ್ನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ 24 ಆಗುವಂಗೆ ಬರೋಂಗ್ ನೋಡ್ಕೋತೈತಿ. ಇಲ್ಲ ಅದು ನಾವು ಅದಕ್ಕೆ ಇಲ್ಲ ಅದು ಹೇಳೈತಿ, ಅದ್ ನಮಗೂ ಅದು ಗಮನಕ್ಕಿತ್ತರಿ. ಈಗ ನಾವು ಅದನ್ನ ಮುಂದಿನ ದಿನಮಾನದಾಗ ನಮ್ದು ಇದಾತಂದ್ರೆ ನಾವು ವಾಲೆಂಟ್ರಲಿ ಅದಕ್ಕೆ ಎಲ್ಲರೂ ಕೂಡಿ ಮುನ್ಸಿಪಾಲ್ಟಿಯಿಂದ ಅದಕ್ಕೆ ಏನು ಮಾಡಕ್ ಬರ್ತೈತಿ, ಅದಕ್ಕೆ ಅವ್ರೇನು ಇದು ತಗೋತಾರೆ ನೋಡಿ, ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಕರ್ತವ್ಯ ಮಾಡ್ತೀವಿ. ನಮ್ಮಲ್ಲಿ ಮೇಜರ್ ಹೌದು ಪೇವರ್ದ ಒಂದು ಸಮಸ್ಯೆ ಆಗೈತಿ, ಅದಕ್ಕೆ ಗ್ರೀಡಿಂಗ್ ಕರೆಕ್ಟ್ ಅಂದ್ರೆ ಮಳೆಗಾಲದಾಗ ನೀರದು ಬಂದ್ಮೇಲೆ ಗ್ರೀಡಿಂಗ್ದೇ ಸ್ವಲ್ಪ ಪ್ರಾಬ್ಲಮ್ ಐತಿ, ಅದ್ರ ಮೇಲೆ ಮತ್ತೊಮ್ಮೆ ಗ್ರೀಡಿಂಗ್ ಮಾಡ್ಕೊಂಡು ಅಂದ್ರೆ ಅದು ಕರೆಕ್ಟ್ ಆಗೋ ಇದು ಐತಿ, ಅದನ್ನೊಂದು ನಾವು ಮಾಡ್ಸಕ್ ಹಚ್ತೇವ್ ರೀ ಅಲ್ಲಿ ಅದ್ರಿ ಇದು ಮಾಡಿ ಅಲ್ಲಿ ಉಳಿದಿದ್ದ ಹಂಗ ಮೇಜರ್ ಮೇಜರ್ ಅಂದ್ರೆ ಕ್ಲೀನಿಂಗ್ದು ಒಂದೇ ಇದೈತ್ರಿ, ಅದನ್ನ ನಾವು ಮೇಂಟೈನ್ ಮಾಡ್ತೇವೆ. ಮೇಜರ್ ಎಲ್ಲ ಉಳಿದಿದ್ದೆಲ್ಲ ಆಗಿದ್ದೈತಿ,
24ದು ಇನ್ನೊಂದು ದಿನಮಾನದಾಗ ಒಂದು ಬಹುಶಃ ಇನ್ನೊಂದು ಒಂದು 15-20 ದಿವಸ ದಿನಮಾನದಾಗ ಎಲ್ಲ ಕಡೆ ಬಿಲ್ಡಿಂಗ್ ಚಾಲು ಆದ್ಮೇಲೆ ಅದು ಮುಗಿದು ಸಾಲ್ವ್ ಆಗ್ತೈತಿ. ಅದು 24 ನೀರ್ದು ನೀರ್ದೇನು ಪ್ರಾಬ್ಲಮ್ ಇಲ್ಲ. ನೀವು ಹೇಳ್ದಂಗೆ ವಿದ್ಯುತ್ದು ಹಂಗೇನು ಪ್ರಾಬ್ಲಮ್ ಇಲ್ಲ, ಚುಕ್ಕಡೆ ಎಂಟೈರ್ ನೀವು ನೋಡಿರ್ಬೇಕು, ವಿದ್ಯುತ್ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಇಲ್ಲ ಈಗ ಹಳೆಯದಿಂದ ನಮ್ಮ ಮಾಮಾರು ಇದ್ರು, ಈಗ ಪ್ರಭಾಕರ್ ಕೋರಿ ಅವರು ಅವರ ಇದನ್ನ ಪ್ರತಿನಿಧಿರು ಅವ್ರದ್ದು, ಇದರಿಂದ ಅವರು ಒಳ್ಳೆಯ ಕಾರ್ಯಗಳನ್ನ ಇಲ್ಲೆಲ್ಲ ಮಾಡಿದ್ದಾರೆ, ಅವ್ರ ಆಶೀರ್ವಾದ ಐತಿ. ಮತ್ತು ಗಣೇಶನ ಪ್ರಕಾಶನ ಕಿರಿಯವರ ಎಲ್ಲ ನಮ್ಮ ಚಿಕ್ಕುಡಿ ಏನಿತ್ತು ಹೆಂಗೈತಿ ಎಲ್ಲ ಅವ್ರಿಗೆ ಎಲ್ಲ ಅವ್ರದ್ದು ಒಂದು ಡೆವಲಪ್ಮೆಂಟ್ ನೇಚರ್ ಐತಿ, ಅವ್ರ ಸಹಕಾರದಿಂದ ನಾವು ಮಾಡ್ತೀವಿ. ಈಗ ಬಾಬು ಸಮಸ್ಯೆ ಅವರು ನಾವು ಮೊದಲಿಂದ ಅವ್ರ ಮಾಮನಲ್ಲಿ ಮತ್ತು ಬಾಬು ಸಮಸ್ಯೆ ಅವ್ರಿಗೆ ಮುಳ್ಕೊತ ಬರ್ತೀವಿ. ವರ್ಕರ್ ಅದಾರು ಒಳ್ಳೆ ಕೆಲಸ ಮಾಡ್ತಾರೆ, ಆದ್ದರಿಂದ ನಮ್ಮ ವಾರ್ಡ್ ಮೆಂಬರ್ ಎಲ್ಲ ಅವ್ರಿಗೆ ನಮ್ಮ ಕಡೆಯಿಂದ ನಾವು ಸಾಗಿಸಿ ಹಾಂ ನಮ್ಮ ಎಲ್ಲ ವಾರ್ಡ್ ಮೆಂಬರ್ಸು ಎಲ್ಲ ಎಲ್ಲರದ್ದು ಮನೆಕ್ಕೆ ಬಿಜಾರಿಸ್ತಾರೆ. ಈಗ ಅವ್ರು ಹೆಂಗದಾರ ಅಂದ್ರೆ ಚುಕ್ಕೋಡಿಗೆ ಹೆಂಗೆ ಕೋರೆ ಮಾಮ ಆಗಿದಾರೋ ಹಂಗೆ ನಮ್ಮ ಈ ವಾರ್ಡ್ಗೆ ಬಾಬು ಅಣ್ಣ ಅಂದ್ರೆ ಎಲ್ಲ ಮನೆ ಅಣ್ಣ ಆದಂಗೆ ಆಗಿದಾರೆ ಅವರು. ಅದಕ್ಕೆ ಇವತ್ತು ಅವ್ರು ನಮ್ಮ ವೈನಿ ಅಂದ್ರೆ ನಮ್ಮ ಬಾಬು ಅಣ್ಣನ ಮಿಸ್ಸಸ್ ಎಲ್ಲ ಪರಿಚಯ ಮತ್ತು ಎಲ್ಲರಿಗೂ ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರು ಸಹಕಾರ ಮಾಡಿದಾರು. ಬಾಬು ಅಣ್ಣ ಮೊದಲಿಂದನೂ ನಮ್ಮ ವಾರ್ಡ್ನಾಗ ಇದ್ದಾರೆ, 25 ವರ್ಷದಿಂದ ಕೆಲಸ ಮಾಡ್ಕೋತ ಇದ್ದಾರೆ. ಮಾಮದ ಮಾರ್ಗದರ್ಶನದಲ್ಲಿ ಎಲ್ಲ ಅಭೂತಪೂರ್ವ ಕಾರ್ಯಗಳು ಮಾಡಿದ್ದಾರೆ. ಫಿಲ್ಟರ್ ಆಗಲಿ, ಗಟರ್ ಆಗಲಿ, ಮನೆ ಶಾಂಕ್ಷನ್ ಆಗಲಿ, ಎಲ್ಲರಿಗೂ ಪ್ರತಿಯೊಂದು ಯಾರಿಗೆ ಭೇದ ಭಾವ ಇಲ್ಲದ